ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ರೈತರಿಗೆ ಮಣ್ಣು ನೀರು ಸಹಕಾರ ನೀಡದೇ ಇದ್ರೆ ರೈತನ ಬೆನ್ನೆಲುಬು ಮುರಿದು ಬೀಳುತ್ತೆ ಅನ್ನೋದು ಸತ್ಯ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯ ಅತಿವೃಷ್ಟಿಯಿಂದ ರೈತನಿಗೆ ದೀರ್ಘಕಾಲವಾದ ಗಾಯ ಆಗಿದೆ ಅನ್ನೋದು ನೀವು ನಂಬ್ತೀರಾ? ನಂಬಲೇಬೇಕು. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಬೆನ್ನೆಲುಬು ಮುರಿದುಕೊಳ್ಳುತ್ತಿರುವ ರೈತ. ನಾನು ಲಕ್ಷ್ಮೀ ಶ್ರೀನಿವಾಸ್. ಇದು ಯಾವುದೋ ಆಸ್ಪತ್ರೆಯ ಪ್ರಯೋಗಾಲಯವಲ್ಲ ಅಥವಾ ಪ್ರತಿಷ್ಠಿತ ಸಂಶೋಧನಾ ಕೇಂದ್ರವೂ ಅಲ್ಲ. ಅತಿವೃಷ್ಟಿಯಿಂದ ಸತ್ವ ಕಳೆದುಕೊಂಡ ಮಣ್ಣು ಪರೀಕ್ಷೆಗೆಂದೇ ಆರಂಭಗೊಂಡಿರುವ ಸ್ಥಳೀಯ ಮಣ್ಣು ಮತ್ತು ನೀರು ಪರೀಕ್ಷಾ ಕೇಂದ್ರದ ದೃಶ್ಯಗಳು. ಹೌದು, ಕಳೆದ 2021ರಲ್ಲಿ ಸುರಿದ ಕುಂಭದ್ರೋಣ ಮಳೆಯಿಂದ ಕೋಲಾರ ಜಿಲ್ಲಾದ್ಯಂತ ನೀರು ಇಂಗುವ ಪ್ರಕ್ರಿಯೆಯಲ್ಲಿ ಮಣ್ಣಿನಲ್ಲಿದ್ದ ಪೋಷಕಾಂಶಗಳು ಮತ್ತು ಇನ್ನಿತರೆ ಲವಣಾಂಶಗಳು ಪಾತಾಳ ಸೇರಿದ್ದು ರೈತರು ಬೆಳೆಯುವ ಬೆಳೆಗಳಲ್ಲಿ ಇಳುವರಿ ಇಳಿಕೆಯಾಗಿರುವ ಸ್ಫೋಟಕ ಮಾಹಿತಿ ಕೃಷಿ ವಿಜ್ಞಾನಿಗಳಿಂದ ಹೊರಬಿದ್ದಿರುವ ಈ ಬಗ್ಗೆ ರೇಷ್ಮೆ ಸಹಾಯಕ ನಿರ್ದೇಶಕ ಟಿ ಜಯಶ್ರೀ ನಿವಾಸಲು ತಿಳಿಸಿದ್ದಾರೆ. ಆತ್ಮೀಯ ರೇಷ್ಮೆ ಬೆಳೆಗಾರರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಜಯಶ್ರೀನಿವಾಸ್ ಅಂತ ಹೇಳಿ ರೇಷ್ಮೆ ಸಹಾಯಕ ನಿರ್ದೇಶಕರಾಗಿ ಬಂಗಾರಪ್ಪ ವಿಭಾಗದಲ್ಲಿ ಸುಮಾರು 2 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಯುತ ಎಸ್ ಎನ್ ಶ್ರೀನಿವಾಸ್ ಅವರ ಒಂದು ಸ್ಥಾನಕ್ಕೆ ನಾನು ಕಾರ್ಯಭಾರವಹಿಸ್ಕೊಂಡು ಅವರು ಏನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಬರೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಮುಖ್ಯವಾಗಿ ಯಾವ ವಿಷಯ ರೇಷ್ಮೆ ಬೆಳೆಗಾರರು ಹಂಚ್ಕೋಬೇಕು ಅಂತಂದರೆ, ಇತ್ತೀಚೆಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಭಾಳ ಅತಿವೃಷ್ಟಿ ಮಳೆಯಿಂದಾಗಿ ಭಾಳಷ್ಟು ಜನ ಬೆಳೆಗಳೆಲ್ಲ ಕಳ್ಕೊಂಡ್ರು. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಈ ಹೆಚ್ಚಿನ ಅತಿವೃಷ್ಟಿ ಮಳೆಯಿಂದಾಗಿ ಭೂಮಿಯಲ್ಲಿ ಹೆಚ್ಚಿನ ತೇವಾಂಶ ಜಾಸ್ತಿಯಾಗಿ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಪಾತಾಳಕ್ಕೆ ಹೋಗಿ ಸೊಪ್ಪಿನ ಗುಣಮಟ್ಟ ತುಂಬ ಕಡಿಮೆ ಆಗಿ ಭಾಳಷ್ಟು ಜನ ಸುಮಾರು 80% ಬೆಳೆಗಳನ್ನ ಎಲ್ಲ ರೇಷ್ಮೆ ಬೆಳೆಗಾರರು ಕಳ್ಕೊಂಡ್ರು. ಹೀಗಾಗಿ ಭಾಳಷ್ಟು ಆರ್ಥಿಕ ಸಂಕಷ್ಟ ಕೂಡ ನಮ್ಮ ರೇಷ್ಮೆ ಬೆಳೆಗಾರರು ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಮಣ್ಣಿನ ಪರೀಕ್ಷೆ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಬೇಕಾಗತ್ತೆ. ಈಗಾಗಲೇ ನಮ್ಮ ದ್ವಿತಳಿ ರೇಷ್ಮೆ ಬೆಳೆಗಾರ ಸಂಘ ಅದ ವತಿಯಿಂದ ಈಗಾಗಲೇ ನಮ್ಮ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರ ಆವರಣದಲ್ಲಿ ಈಗಾಗಲೇ ಒಳ್ಳೆ ಸುಸಜ್ಜಿತವಾದ ಒಂದು ಮಣ್ಣಿನ ಪರೀಕ್ಷಾ ಘಟಕ ಈಗಾಗಲೇ ಪ್ರಾರಂಭ ಆಗಿರೋದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಹಾಗಾಗಿ ಎಲ್ಲಾ ರೈತರು ಈ ನಿಟ್ಟಿನಲ್ಲಿ ರೇಷ್ಮೆ ಇಲಾಖೆ ರೈತರ ನೆರವಿಗೆ ಧಾವಿಸಿದ್ದು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ರೈತರ ಜಮೀನುಗಳಿಗೆ ಕರೆದುಕೊಂಡು ಹೋಗಿ ಸತತ ಮಳೆಯಿಂದ ಮಣ್ಣು ಸತ್ವ ಕಳೆದುಕೊಂಡಿರುವ ಬಗ್ಗೆ ರೈತರಿಗೆ ತಿಳುವಳಿಕೆ ನೀಡಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಅನಿವಾರ್ಯತೆಯನ್ನು ರೈತರಿಗೆ ಮನದಟ್ಟು ಮಾಡಿಕೊಡಲಾಗುತ್ತಿದ್ದು, ಮಣ್ಣಿನ ಸತ್ವ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ರೈತರು ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಅನಿಲ್ ಕುಮಾರ್ ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಡಾಕ್ಟರ್ ಅನಿಲ್ ಕುಮಾರ್, ಕೃಷಿ ವಿಜ್ಞಾನ ಕೇಂದ್ರದಿಂದ, ಮಣ್ಣು ವಿಜ್ಞಾನಿ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರು. ಇವಾಗ ಬೆಳಗ್ಗೆ ಅಂದರೆ ಈಗ ಇದಕ್ಕೆ ಮುಂಚೆ ನಾವು ಒಂದು ಪ್ರಯೋಗಾಲಯ ನೋಡಿದ್ವಿ. ಅದು ನಮ್ಮ ದ್ವಿತಳಿ ರೇಷ್ಮೆ ಬೆಳೆಗಾರ ಸಂಘ ಒಂದು ಅಭಿವೃದ್ಧಿಪಡಿಸಿರುವಂಥ ಮಣ್ಣು ಮತ್ತು ನೀರು ಪ್ರಯೋಗಾಲಯ. ಅದು ಬಂಗಾರಪೇಟೆ ರೇಷ್ಮೆ ಇಲಾಖೆ ಸಹಯೋಗದೊಂದಿಗಿದೆ. ಇವತ್ತು ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತೇಳಿದ್ರೆ, ರೇಷ್ಮೆ ಬೆಳೆಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ. ಯಾಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಪ್ಪ ಅಂತೇಳಿದ್ರೆ, ಸೊ ನಿಮಗೆ ಒಂದ್ಸಲ ರೇಷ್ಮೆ ಬೆಳೆ ಹಾಕಿದ್ರೆ ನಿಮಗೆ ಒಂಥರ ಸತತವಾಗಿ ಒಂದು 7-8 ವರ್ಷದ ತನಕ ನಿಮಗೆ ಸೊಪ್ಪು ಬರ್ತಾ ಇರುತ್ತೆ. ವಾರ್ಷಿಕವಾಗಿ ನೀವು ಒಂದು 5 ಬಾರಿ ಅಂತೂ ಕಟಾವು ಮಾಡ್ತಾ ಇರ್ತೀರಿ, ಮತ್ತು 5 ಬಾರಿ ಗೊಬ್ಬರ ಕೊಡ್ತಾ ಇರ್ತೀರಿ, ಮತ್ತು ಕೊಡುಗೆ ಗೊಬ್ಬರ ನಾವು 2 ಬಾರಿ ನಾವು ಏನು ಶಿಫಾರಸು ಹೇಳಿರ್ತೀವಿ ಅದನ್ನು ಕೊಡಬೇಕಾಗ್ತದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ಈಗ ಅತಿ ಹೆಚ್ಚು ಮಳೆ ಬಿದ್ದಿರೋದ್ರಿಂದ ಮತ್ತು ನಮ್ಮ ಒಂದು ಕೆಲವೊಂದು ರೈತರು ಏನು ಮಾಡ್ತಾ ಇದ್ದಾರೆ, ಸರಿಯಾಗಿ ಪೋಷಕಾಂಶಗಳನ್ನ ಕೊಡ್ತಾ ಇರೋದಿಲ್ಲ. ಅದು ಯಾಕಪ್ಪ ಅಂತೇಳಿದ್ರೆ, ಈಗ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಕೆಲವರು, ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇರೋದಿಲ್ಲ, ಮತ್ತು ಕೆಲವೊಂದು ನಾವು ತಂತ್ರಜ್ಞಾನಗಳು ಹೇಳಿದ್ರೆ ಕೂಡ ಸಾಕಷ್ಟು ಮಟ್ಟಿಗೆ ಸಾವಯವ ಗೊಬ್ಬರಗಳು ಕೂಡ ಕೊಡ್ತಾ ಇರೋದಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂತೇಳಿದ್ರೆ, ನಿಮಗೆ ಒಳ್ಳೆ ಗುಣಮಟ್ಟದ ಇಳುವರಿ ಬರ್ತಾ ಇರೋದಿಲ್ಲ, ಗುಣಮಟ್ಟದ ಸೊಪ್ಪು ಕೂಡ ಬರ್ತಾ ಇರೋದಿಲ್ಲ. ಸೊ ಅಂಥ ಸೊಪ್ಪನ್ನ ನೀವೇನಾದರೂ ರೇಷ್ಮೆ ಬೆಳೆಗೆ ಉಪಯೋಗಿಸಿದಾಗ ನಮಗೆ ಒಳ್ಳೆ ಕ್ವಾಲಿಟಿ ರೇಷ್ಮೆ ನೂಲಾಗಿರ್ಬೋದು ಅಥವಾ ರೇಷ್ಮೆ ಗೂಡು ಕಟ್ಟೋದು ಕೂಡ ನಮಗೆ ಕ್ವಾಲಿಟಿ ಬರ್ತಾ ಇರೋದಿಲ್ಲ. ಸೊ ಅದರ ಸಲುವಾಗಿ ನಾವು ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಏನು ಮಾಡಬೇಕಪ್ಪ ಅಂದರೆ, ಪ್ರತಿ 2 ವರ್ಷಕ್ಕೆ ರೇಷ್ಮೆ ಬೆಳೆಗಾರರು ಯಾರೆಲ್ಲ ನೋಡ್ತಾ ಇರ್ತೀರೋ, ಸೊ ಇದೊಂದು ನೀವು ತಲೆಯಲ್ಲಿ ಇಟ್ಕೊಬಿಡ್ಬೇಕು. ಸೊ 2 ವರ್ಷ ಅಂದರೆ 10 ಕಟಾವಾಗಿದ ತಕ್ಷಣ ನಾನು ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಬೇಕು ಅಂತೇಳ್ಬಿಟ್ಟು. ಇನ್ನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ಬಂಗಾರಪೇಟೆ ತಾಲೂಕಿನ ದ್ವಿತಳಿ ರೇಷ್ಮೆ ಉತ್ಪಾದಕ ಕಂಪನಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ನಡೆಸುವ ಮೂಲಕ ಕಳೆದುಕೊಂಡ ಮಣ್ಣಿನ ಸತ್ವವನ್ನು ಮರುಸ್ಥಾಪಿಸಲು ನೂತನ ಪ್ರಯೋಗಾಲಯವನ್ನು ಪ್ರಾರಂಭಿಸಿ ಸಂಕಷ್ಟಕ್ಕೆ ಈಡಾಗಿರುವ ರೈತನ ಬೆಂಬಲಕ್ಕೆ ನಿಂತಿದೆ.
ರೇಷ್ಮೆ ಬೆಳೆಗಾರರು ಧೃತಿಗೆಡದಂತೆ ಧೈರ್ಯವಾಗಿ ರೇಷ್ಮೆ ಕೃಷಿಯನ್ನು ಮುನ್ನಡೆಸಲು ಅನುಕೂಲವಾಗುವಂತೆ ಒಂದು ವಾರದಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಲಾಗುವುದೆಂದು ದ್ವಿತಳಿ ಉತ್ಪಾದಕ ಕಂಪನಿಯ ನಿರ್ದೇಶಕ ಪೆದ್ದಣ್ಣ ರೈತರಿಗೆ ಧೈರ್ಯ ತುಂಬಿದ್ದಾರೆ. ನನ್ನ ಹೆಸರು ಪೆದ್ದಣ್ಣ. ನಾನು ಈ ಬಂಗಾರಪೇಟೆ ತಾಲೂಕು ರೇಷ್ಮೆ ದ್ವಿತಳಿ ರೇಷ್ಮೆ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕನಾಗಿದ್ದೇನೆ. ಈ ಒಂದು ನಾವು ಕಂಪನಿಯ ವತಿಯಿಂದ ಈ ಒಂದು ಮಣ್ಣು ಮತ್ತು ನೀರಿನ ಟೆಸ್ಟಿಂಗ್ ಲ್ಯಾಬೊರೇಟರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ, ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ವಿಪರೀತ ಮಳೆಯಾಗಿ ರೈತರು ತಮ್ಮ ಜಮೀನಿನಲ್ಲಿ ಈ ಬೆಳೆ ಭೂಮಿಯ ಸತ್ತಾಂಶವನ್ನು ಕಳೆದುಕೊಳ್ಳುವಂಥ ಕೆಲಸ ಆಗಿದೆ. ಅದಕ್ಕೆ ರೈತರು ನಷ್ಟಕ್ಕೊಳಗಾಗ್ತಾ ಇದ್ದಾರೆ. ಆ ಥರ ಆಗಬಾರ್ದು, ರೈತರಿಗೆ ನಾವು ಸೇವೆಯನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದ ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿಸಿ, ನೀರಿನ ಪರೀಕ್ಷೆ ಮಾಡಿಸಿ, ಅವರಿಗೆ ತಮ್ಮ ವ್ಯವಸಾಯದಲ್ಲಿ ಎಷ್ಟು ಬೇಕೋ ಅಷ್ಟೇ ಗೊಬ್ಬರವನ್ನು, ಯಾವ ಗೊಬ್ಬರ ಬೇಕೋ ಅದನ್ನು ಬಳಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡು ತಮ್ಮ ರೈತರ ನಷ್ಟವನ್ನು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯುವ ಉದ್ದೇಶದಿಂದ ಅವರಿಗೆ ನಮ್ಮ ತಾಲೂಕಿನಲ್ಲೇ ನಮ್ಮ ಕೇಂದ್ರದಲ್ಲೇ ಈ ಒಂದು ಘಟಕವನ್ನು ಪ್ರಾರಂಭಿಸಿ ರೈತರಿಗೆ ಹತ್ತಿರದಲ್ಲೇ ನಾವು ಸ್ವಲ್ಪ ರಿಯಾಯಿತಿ ದರದಲ್ಲಿ ಈ ಮಣ್ಣು ಪರೀಕ್ಷೆಯನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ವಾರದಲ್ಲಿ ನಾವು ಒದಗಿಸ್ತಾ ಇದ್ದೀವಿ. ಈ ಕೆಲಸವನ್ನು ನಾವು ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೇವೆ ಸರ್. ಒಟ್ಟಾರೆ ರೇಷ್ಮೆ ಬೆಳೆಗಾರರಿಗೆ ಮಾತ್ರವಲ್ಲದೆ ಇತರೆ ಬೆಳೆಗಾರರಿಗೂ ಸಹ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸುವಂತಹ ಅನಿವಾರ್ಯತೆ ಒದಗಿ ಬಂದಿದೆ. ತಕ್ಷಣವೇ ರೈತರು ಎಚ್ಚರ ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ರೈತರ ಬೆನ್ನಿಗೆ ಆಗುವಂತಹ ಹೊರೆಯು ಕಡಿಮೆಯಾಗುವ ಸಾಧ್ಯತೆ ಇದೆ. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.